ವಿಪರೀತ ಬಿಸಿಲಿನ ತಾಪದಿಂದ ಆಹಾರ ನೀರು ಸಿಗದೆ ಪ್ರಾಣಿ ಸಂಕುಲ ಕಾಡು ಬಿಟ್ಟು ನಾಡಿಗೆ ಆಹಾರ ಹರಿಸಿ ಬರುತ್ತಿವೆ ರಸ್ತೆ ಮೇಲೆ ಹೋಗುವವರು ತಿನ್ನರು ಏನಾದರೂ ಕೊಟ್ಟರು ಅಂತ ಆಸೆ ಕಣ್ಣಿನಿಂದ ನಿರೀಕ್ಷಿಸುತ್ತಿದೆ ಇದನ್ನು ಕಂಡ ಕುರ್ಚಿ ಶಾಸಕ ಪೀರಾಜು ಪ್ರಾಣಿಗಳಿಗೆ ಹಣ್ಣು ಕೊಟ್ಟು ಮಾನವೀಯತೆ ಮರೆದಿದ್ದಾರೆ ಕಲಬುರಗಿ ಜಿಲ್ಲೆಯ ಏಕೈಕ ಬೃಹತ್ ಕಾಡು ಅರೆ ಮಲೆನಾಡು ಎಂದು ಹೆಸರುವಾಸಿಯಾಗಿರುವ ಚಿಂಚೋಳಿ ಕುಂಚವರಂ ಅರಣ್ಯ ಪ್ರದೇಶಗಳಲ್ಲಿ ಈಗ ಒಣಗಿದ ಮರಗಳೇ ಕಾಣುತ್ತಿವೆ ಕಾಡು ಪ್ರಾಣಿಗಳಿಗೆ ಆಹಾರದ ಕೊರತೆ ಕಂಡುಬರುತ್ತಿದೆ ಚಿಂಚಳ್ಳಿ ಉಪಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಅವಿನೇಶ್ ಜಾಧವ್ ಪರವಾಗಿ ಪ್ರಚಾರಕ್ಕೆಂದು ಕಾಡಿನ ದಾರಿಯಲ್ಲಿ ಹೋಗುವಾಗ ಮಂಗಗಳು ರಸ್ತೆ ಬದಿಯಲ್ಲಿ ಆಹಾರಕ್ಕಾಗಿ ಪರಿತಪಿಸುತ್ತಿದ್ದವು ನೋಡಿದ ಶಾಸಕ ರಾಜೀವ್ ತಮ್ಮ ಕಾರನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಹಣ್ಣುಗಳನ್ನು ತಂದು ಪ್ರಾಣಿಗಳಿಗೆ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಸದ್ಯ ಕೊಂಚಹೊರಂ ಕಾಡಿನಲ್ಲಿ ಪ್ರಾಣಿಗಳಿಗೆ ಕುಡಿಯುವ ನೀರು ಹಾಗೂ ಆಹಾರದ ಕೊರತೆ ತಲೆದೂರಿದ್ದು ಪ್ರಾಣಿಗಳು ನರಕಯಾತನೆ ಅನುಭವಿಸುತ್ತಿವೆ ಆಹಾರ ನೀರು ಅರಿಸಿ ಕಾಡಿನಿಂದ ನಾಡಿನತ್ತ ಬರುತ್ತಿವೆ ರಸ್ತೆ ಪಕ್ಕದಲ್ಲಿ ಪ್ರಯಾಣಿಕರ ಕೈಗಳತ್ತ ನೋಡುತ್ತಾ ತಿನ್ನಲು ಏನಾದರೂ ಸಿಕ್ಕೆಂಬ ನಿರೀಕ್ಷೆ ಹೊತ್ತು ಕೂಡುತ್ತಿದ್ದವು ತಮ್ಮ ರಾಜಕೀಯ ಬ್ಯುಸಿ ಸಡಿಲ್ನಲ್ಲಿಯೂ ಮಾರುಕಟ್ಟೆಗೆ ಹೋಗಿ ಹಣ್ಣು ತಂದು ಪ್ರಾಣಿಗಳಿಗೆ ನೀಡಿರುವ ಶಾಸಕ ಪಿ ರಾಜು ಕಾರ್ಯಕ್ಕೆ ಜನ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಪ್ರಾಣಿಗಳಿಗೆ ಸಮರ್ಪಕ ಆಹಾರ ಮತ್ತು ನೀರಿನ ವ್ಯವಸ್ಥೆ ಮಾಡುವಂತೆ ಸರ್ಕಾರವನ್ನು ಜನ ಆಗ್ರಹಿಸಿದರು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಸದ್ಭಾವನಾ ಯಾತ್ರೆಗೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಚಾಲನೆ ನೀಡಲಾಯಿತು ಕೆಪಿಸಿಸಿ ಕಾರ್ಮಿಕ ವಿಭಾಗದ ಅಧ್ಯಕ್ಷ ಎಸ್ ಪ್ರಕಾಶಂ ನೇತೃತ್ವದಲ್ಲಿ ರಾಜೀವ್ ಗಾಂಧಿ ಸದ್ಭಾವನಾ ಯಾತ್ರೆಗೆ ಚಾಲನೆ ನೀಡಲಾಯಿತು ರಾಜೀವ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ನಂತರ ಅಲ್ಲಿಯೇ ಜ್ಯೋತಿ ಯಾತ್ರೆಗೆ ಚಾಲನೆ ನೀಡಲಾಯಿತು ಇದು ಆರಂಭವಾಗಿರುವ ಈ ಯಾತ್ರೆ ಮೇ ಮೇಇರಂದು ಶ್ರೀಪೇರ್ ಅಂಬದೂರಿನಲ್ಲಿ ಕೊನೆಗೊಳ್ಳಲಿದೆ ಒಟ್ಟು ನಾಲ್ಕು ಸಾವಿರ ಕಿಲೋಮೀಟರ್ ತೆರಳುವ ಯಾತ್ರೆಯಲ್ಲಿ ನಗರದಿಂದ ಮುನ್ನೂರಕ್ಕೂ ಹೆಚ್ಚಿನ ಮಂದಿ ಪಾಲ್ಗೊಳ್ಳಲಿದ್ದಾರೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಚಾಲನೆ ಪಡೆದ ಈ ಯಾತ್ರೆ ಶೇಷಾದ್ರಿಪುರಂ ಮಾರ್ಗವಾಗಿ ತೆರಳಿ ಮಂತ್ರಿ ಮಾಲ್ ಸಮೀಪ ಇರುವ ರಾಜೀವ್ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ರಾವ್ ವೃತ್ತ ಸಮೀಪ ಇರುವ ಕಾಂಗ್ರೆಸ್ ಭವನಕ್ಕೆ ತೆರಳಿ ಅಲ್ಲಿಂದ ಮೈಸೂರು ರಸ್ತೆ ಮಾರ್ಗವಾಗಿ ಮುನ್ನಡೆಯಲಿದೆ ಎಸ್ ಎಸ್ ಪ್ರಕಾಶಂ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ರಾಜೀವ್ ಜ್ಯೋತಿ ಯಾತ್ರೆ ನಡೆಸಿಕೊಂಡು ಬಂದಿದ್ದು ದೇಶದಲ್ಲಿ ಉಗ್ರಗಾಮಿ ಚಟುವಟಿಕೆ ನಿಯಂತ್ರಿಸುವುದು ಹಾಗೂ ಸಂಪೂರ್ಣವಾಗಿ ದೇಶವನ್ನು ಉಗ್ರ ಚಟುವಟಿಕೆಗಳಿಂದ ಮುಕ್ತಗೊಳಿಸುವ ಉದ್ದೇಶ ಇರಿಸಿಕೊಂಡು ನಡೆಸುತ್ತಿದ್ದಾರೆ ಮೇ ಇಪ್ಪತ್ತೊಂದು ರಾಜೀವ್ ಗಾಂಧಿ ನಿಧನರಾದ ದಿನವಾಗಿದ್ದು ಅಂದು ಶ್ರೀಪೇರ್ ಅಂಬದೂರು ತಲುಪುವಂತೆ ಯಾತ್ರಾ ಆಯೋಜಿಸುತ್ತಾ ಬಂದಿದ್ದಾರೆ ಇದೇ ನಿಟ್ಟಿನಲ್ಲಿ ಇಂದು ಯಾತ್ರಾ ಬೆಂಗಳೂರಿನಿಂದ ಚಾಲನೆ ಪಡೆದಿದೆ

ರಾಹುಲ್ ಗಾಂಧಿ ಡ್ರೈವರ್ ಸೀಟ್ ನಲ್ಲಿ ಕುಳಿತುಕೊಂಡ ವಿಡಿಯೋ ವೈರಲ್ ಆಗ್ತಿದೆ ಈ ಬಾರಿ ಅವರು ಡ್ರೈವ್ ಮಾಡುತ್ತಿರುವುದು ರೈತರಿಗೆ ಉಪಾಯಕಾರಿಯಾಗಿದೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಲೋಕಸಭಾ ಚುನಾವಣೆಯಲ್ಲಿ ವಿಜಯ ಪತಾಕಿ ಹಾರಿಸಲು ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಪ್ರಚಾರ ನಡೆಸುತ್ತಿದ್ದಾರೆ ಆದ್ರೀಗ ಮತ್ತೊಮ್ಮೆ ರಾಹುಲ್ ಗಾಂಧಿ ಡ್ರೈವರ್ ಸೀಟ್ನಲ್ಲಿ ಕುಳಿತುಕೊಂಡ ವಿಡಿಯೋ ವೈರಲ್ ಆಗ್ತಿದೆ ಈ ಬಾರಿ ಅವರು ಡ್ರೈವರ್ ಮಾಡುತ್ತಿರುವುದು ರೈತರ ಉಪಕಾರಿಯಾಗಿರೋ ಟ್ರ್ಯಾಕ್ಟರ್ ಅನ್ನು ಈ ಬಗ್ಗೆ ಪಂಜಾಬ್ ಕ್ಯಾಪ್ಟನ್ ಅಮರೇಂದ್ರ ಸಿಂಗ್ ಟ್ವೀಟ್ ಮಾಡಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ರಾಹುಲ್ ಗಾಂಧಿ ಶ್ರೇಷ್ಠ ಚಾಲಕ ಎಂಬುದು ಈ ಮೊದಲೇ ತಿಳಿದಿತ್ತು ಇವತ್ತು ರಾಹುಲ್ ಗಾಂಧಿ ಟ್ರ್ಯಾಕ್ಟರ್ ಡ್ರೈವರ್ ಮಾಡಿದ್ದನ್ನು ನೋಡಿದ್ರೆ ಅವರು ಏನನ್ನು ಬೇಕಾದರೂ ನಿಭಾಯಿಸುತ್ತಾರೆ ಎನ್ನುವುದು ತಿಳಿಯುತ್ತೆ ಎಂದಿದ್ದಾರೆ ದೇಶವನ್ನು ಮುನ್ನಡೆಸಲು ಪ್ರಧಾನಿ ನರೇಂದ್ರ ಮೋದಿಗೆ ಕೊಟ್ಟಿದ್ದ ಚಕ್ರಗಳನ್ನು ರಾಹುಲ್ ಗಾಂಧಿಗೆ ಹಸ್ತಾಂತರಿಸುವ ಸಮಯ ಬಂದಿದೆ ಅಂತ ಟ್ವೀಟ್ ಮಾಡಿದ್ದಾರೆ ಮೊದಲ ಬಾರಿಗೆ ಭಾರತ ನಿರ್ಮಿತ ಕ್ಷಿಪ್ಪಣಿಯೊಂದು ಬೇರೆ ದೇಶಕ್ಕೆ ಮಾರಾಟವಾಗಲಿದೆ ಇದೇ ಮೊದಲ ಬಾರಿಗೆ ಭಾರತ ನಿರ್ಮಿತ ಕ್ಷಿಪಣಿಯೊಂದು ಬೇರೆ ದೇಶಕ್ಕೆ ಮಾರಾಟವಾಗಲಿದೆ ಭಾರತ ರಷ್ಯಾ ಜೊತೆಗೂಡಿ ನಿರ್ಮಿಸಿದ್ದ ಬ್ರಹ್ಮೋಸ ಕ್ಷಿಪಣಿಗೆ ಭಾರಿ ಬೇಡಿಕೆ ಉಂಟಾಗಿದೆ ಈ ಹಿನ್ನೆಲೆ ಬ್ರಹ್ಮೋಸ್ ಕ್ಷಿಪಣಿ ಕೊಳ್ಳಲು ದಕ್ಷಿಣ ಪೂರ್ವ ಏಷ್ಯಾ ದೇಶಗಳು ಹಾಗೂ ಗಲ್ಫ್ ದೇಶಗಳು ತುದಿಗಾಲಿನಲ್ಲಿ ನಿಂತಿವೆ ಈ ಬಗ್ಗೆ ಬ್ರಹ್ಮೋಸ್ ಏರೋಸ್ಪೇಸ್ ನ ಚೀಫ್ ಜನರಲ್ ಮ್ಯಾನೇಜರ್ ಎಸ್ಕೆ ಅಯ್ಯರ್ ಸಿಂಗರ್ನಲ್ಲಿ ನಡೆಯುತ್ತಿರುವ ಇಮಿಡೆಕ್ಸ್ ಏಷ್ಯಾ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರದರ್ಶನ ಕಾರ್ಯಕ್ರಮದಲ್ಲಿ ತಿಳಿಸಿದ್ದಾರೆ ಈ ಕುರಿತಂತೆ ಮಾತನಾಡಿರುವ ಎಸ್ಕೆ ಅಯ್ಯರ್ ಗಲಫ್ ದೇಶಗಳು ಇದೇ ಮೊದಲ ಬಾರಿಗೆ ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ಆಸಕ್ತಿ ತೋರಿದ್ದಾರೆ ಸದ್ಯ ರಫ್ತು ಮಾಡಲು ನಾವು ಭಾರತ ಸರ್ಕಾರದ ಅನುಮತಿಗಾಗಿ ನಾವು ಕಾಯುತ್ತಿದ್ದು ಅನುಮತಿ ಸಿಕ್ಕ ನಂತರ ರಫ್ತು ಕಾರ್ಯಗಳನ್ನು ನಡೆಯಲಿವೆ ಅಂತ ತಿಳಿಸಿದ್ದಾರೆ ಹಾಲ್ ಟಿಕೆಟ್ ಕೊಡೋದಕ್ಕೆ ವಿದ್ಯಾರ್ಥಿ ಆತ್ಮಹತ್ಯೆ ಶಂಕೆ ರಾಯಚೂರಿನ ನಡೆದ ಘಟನೆ ರಾಯಚೂರು ಪಟ್ಟಣದ ಹೊರವಲಯದಲ್ಲಿರುವ ಎಸ್ಸಿ ಪದವಿ ಪೂರ್ವ ವಸತಿ ನಿಲಯದ ಕುಮಾರ್ ಚಿಕ್ಕದಿನ್ನಿ ಎಂಬ ವಿದ್ಯಾರ್ಥಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಮೃತ ವಿದ್ಯಾರ್ಥಿ ಪಟ್ಟಣದ ಲೋಯಾಲಾ ಕಾಲೇಜಿನಲ್ಲಿ ಬಿಕಾಂ ನಾಲ್ಕನೇ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಎಂದು ತಿಳಿದುಬಂದಿದೆ ಕಾಲೇಜಿನಲ್ಲಿ ಹಾಲ್ ಟಿಕೆಟ್ ಕೊಡದಕ್ಕೆ ನಿನ್ನೆ ರಾತ್ರಿ ವೇಳೆ ವಸತಿ ನಿಲಯ ಪಕ್ಕದ ಹೊಲದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಆರೋಪಿಸಲಾಗಿದೆ ಕೇಂದ್ರದಲ್ಲಿ ಬಿಜೆಪಿ ಅಥವಾ ಎನ್ಡಿಎ ಸರ್ಕಾರ ರಚಿಸುವುದಿಲ್ಲ ಗುಲಾಂ ನಬಿ ಆಜಾದ್ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ನಾಯಕ ಗುಲಾಮ್ ನಬಿ ಆಜಾದ್ ಅವರು ಬಿಹಾರದ ರಾಜಧಾನಿ ಪಾಟ್ನಾದಲ್ಲಿ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದರು ಸಮ್ಮೇಳನದಲ್ಲಿ ನಾವು ಈಗಾಗಲೇ ನಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದೇವೆ ಕಾಂಗ್ರೆಸ್ ಪರವಾಗಿ ಒಮ್ಮತವನ್ನು ಮಾಡಿದರೆ ಪಕ್ಷ ನಾಯಕತ್ವವನ್ನು ತೆಗೆದುಕೊಳ್ಳುತ್ತದೆ ಆದರೆ ನಮ್ಮ ಗುರಿ ಯಾವಾಗಲೂ ಎನ್ಡಿಎ ಸರ್ಕಾರ ಬಾರಬಾರದು ನಾವು ಸರ್ವಾನುಮತದ ನಿರ್ಧಾರದೊಂದಿಗೆ ಹೋಗುತ್ತೇವೆ ಎಂದು ಹೇಳಿದರು इसके लिए हम पहले से इस अपनी स्थिति स्पष्ट कर चुके हैं हां जरूर अगर कंसेंसस कांग्रेस पर बनता है तो कांग्रेस लीडरशिप लेगी। लेकिन हमारा जो इस वक्त लक्ष्य रहा है शुरू से ही कि एनडीए की सरकार नहीं आनी चाहिए और उसमें गैर कांग्रेसी ಮಮತಾ ಸರ್ಕಾರದ ಬೆಂಬಲದೊಂದಿಗೆ ಸಾಮಾಜಿಕ ವಿರೋಧಿ ಅಂಶಗಳನ್ನು ವಿಜಯ ವರ್ಗ ಇಸಿಗೆ ಒತ್ತಾಯಿಸಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಪ್ರಚಾರವನ್ನು ಕಡಿತಗೊಳಿಸುವ ಚುನಾವಣಾ ಆಯೋಗದ ನಿರ್ಧಾರವನ್ನು ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೈಲಾಶ್ ವಿಜಯ ವರ್ಗ ಅವರು ಬುಧವಾರ ಶ್ಲಾಘಿಸಿದ್ದಾರೆ ಅವರು ರಾಜ್ಯ ಸರ್ಕಾರದಲ್ಲಿ ಕೆಲಸ ಮಾಡುವ ಸಾಮಾಜಿಕ ವಿರೋಧಿ ಅಂಶಗಳನ್ನು ಸುತ್ತುವರೆದಿರುವ ಚುನಾವಣಾ ಘಟಕವನ್ನು ಒತ್ತಾಯಿಸಿದರು ಚುನಾವಣಾ ಆಯೋಗವು ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡಿದೆ बंद करने के बाद ಚುನಾವ ಪ್ರಚಾರ आयोग ರಾಜ್ಯ ಸರ್ಕಾರ के संरक्षण में पल रहे असामाजिक तत्वों को यदि राउंड अप करेगा तो चुनाव शांतिपूर्ण होगा और इस प्रकार एक दिन चुनाव प्रचार बंद करने का उसका लाभ भी मिलेगा पर इनको राउंड अप करना बहुत ज़रूरी है क्योंकि सेंट्रल फोर्स पोलिंग बूथ पर लगता है और ये जितने असामाजिक तत्व हैं एंटी सोशल एलिमेंट हैं ये गांव में जाके बम फोड़ते हैं रिवॉल्वर चलाते हैं लोगों को डराते हैं धमकाते हैं उनके आई कार्ड छीन लेते हैं तो ये जरूर करेंगे तो मैं सोचता हूँ चुनाव ये आखिरी दौर का ठीक तरीके से संपन्न हो जाए ये राजीव कुमार वही हैं पूर्व कमिश्नर जिनके लिए ममता बनर्जी ने कलकत्ता में अपना अनशन भी किया था हाँ मतलब देखिए ये चुनाव का वक्त है इसलिए मैं नहीं कह रहा हूँ पर राजीव कुमार इस प्रदेश के उन अफसरों में से हैं जो सत्ता में बैठे हुए लोगों के लिए आउट ऑफ द वे जाके कुछ भी कर देते हैं जैसे कि एसआईटी के वो चीफ थे और उन्होंने चिटफंड के सारे कागजातों हेरा की हेराफेरी की पर प्रधानमंत्री मोदी और हैंडतेन नोडीकलो साध्यविला और देशवन हेगे निर्वाहिसता रे ममता बनर्जी पश्चिम बंगाल दा मुख्यमंत्री ममता बनर्जी बुधवार प्रधानमंत्री नरेंद्र मोदी मेले तरबीती पड़ेदा ಗನ್ ಮತ್ತು ತನ್ನ ಹೆಂಡತಿಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಿಲ್ಲದಿದ್ದಾಗ ದೇಶವನ್ನು ಹೇಗೆ ಕಾಳಜಿ ವಹಿಸಬಹುದು ಎಂದು ಕೇಳಿದರು ನರೇಂದ್ರ ಮೋದಿ ಯು ಕ್ಯಾನ್ ಫಾರ್ ಯುರ್ ವೈಫ್ ಕಿಸ್ಕೋ ಬೋಲ ಸೋನಿಯಾ ರಾಹುಲ್ ಪ್ರಿಯಾಂಕಾ हम लोगों को भी बोला अरविंद को भी बोला जो लोग अरविंद को चोर मारा था मीटिंग में जो कॉन्स्परेसी किया था वो भी कल कलकत्ता में था दिल्ली का ये लोग कलकत्ता में सब बिहार से आए थे एक बिहार का आदमी ना हमें इंसान ना है, एक बीजेपी का गुम्स है यूपी से आया था राजस्थान से आए थे बीजेपी का ऑल फ्रॉम ऑल ओवर द कंट्री एक कलकत्ता में रैली नहीं कर सका तो हमको पूछते थे इली के न्यूज मुक्ताया